ಎಲ್ಲವನ್ನು ಕೂಡ ಮೆಟ್ಟಿ ನಿಂತು ಸಾಧನೆ ಮಾಡಿ ಈ ಹಾದಿಯಲ್ಲಿ ಇದು ನನ್ನ ಕೊನೆಯ ಅಟೆಂಪ್ ಆಗಿತ್ತು ಐದು ಅಟೆಂಪ್ಟ್ಗಳಲ್ಲಿ ಸಕ್ಸಸ್ ಸಿಕ್ಲಿಲ್ಲ ನನಗೆ ಬಟ್ ಆ ಯೋಚನೆ ಮಾಡಬೇಕಾದ್ರೆ ಒಂದು ಆಲೋಚನೆ ಬರುತ್ತೆ ನಮಗೂ ಎಸ್ ನಾನು ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಯಶವರಾಜ್ ವೀಕ್ಷಕರೇ ನಿಮಗೆ ಪ್ರತಿಯೊಂದು ಸಲ ಕೂಡ ಒಬ್ಬೊಬ್ಬ ವಿಶೇಷ ಸಾಧಕರ ಬಗ್ಗೆ ನಮಗೆ ತಿಳಿಸ್ತಾ ಹೋಗಿರ್ತೀನಿ ನಮಗೆ ತೋರಿಸ್ತಾನೆ ಹೋಗಿದ್ದೀನಿ ಜೊತೆಗೆ ಜೀವನದಲ್ಲಿ ಓದಬೇಕು ಸಾಧನೆ ಮಾಡಬೇಕು ನಾನೇನಾದರೂ ಒಂದು ಮಟ್ಟಕ್ಕೆ ಬೆಳಿಬೇಕು ಅಂದ್ಕೊಂಡಿರೋ ಕನಸನ್ನು ಈಡೇರಿಸಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಹೇಗಿರ್ತೀವೋ ಅದಕ್ಕಿಂತ ಬದಲಾಗಿ ನಾವು ಬದುಕಬೇಕು ನಾಲ್ಕು ಜನಕ್ಕೆ ನಾವು ಸ್ಫೂರ್ತಿಯಾಗಿ ನಿಲ್ಲಬೇಕು ಇಷ್ಟೆಲ್ಲ ಆಸೆ ಎಷ್ಟೋ ವಿದ್ಯಾರ್ಥಿಗಳಿಗೆ ನಿಜಕ್ಕೂ ಇದ್ದೇ ಇರುತ್ತೆ ಆದರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ತಮ್ಮ ಸಾಧನೆ ಶಿಖರವನ್ನು ಹೇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಜೊತೆಗೆ ಅವ್ರು ಅಂದ್ಕೊಂಡಿರೋದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಸಾಕಷ್ಟು ಕಾರಣಗಳು ಇರ್ಬೋದು ಒಂದು ಫೈನಾನ್ಷಿಯಲ್ ಆಗಿರ್ಬೋದು ಅಥವಾ ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಯಾರು ಬರದೇ ಇರೋದಿರ್ಬೋದು ಅಥವಾ ಯಾವ ರೀತಿ ಹೋಗಬೇಕು ಅನ್ನೋದು ಗೊತ್ತಿಲ್ಲದೇ ಇರೋದಿರ್ಬೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ಮನೆಯ ಪರಿಸ್ಥಿತಿ ಇರ್ಬೋದು ಎಲ್ಲವನ್ನು ಕೂಡ ಮೆಟ್ಟಿ ನಿಂತು ಸಾಧನೆ ಮಾಡಿ ನಾನು ಅಂದ್ಕೊಂಡಿದ್ದನ್ನು ಇವತ್ತು ನಾನು ಸಾಧಿಸಿದೆ ಎಸ್ ಅಂತ ಒಂದು ಹೆಮ್ಮೆಯಿಂದ ಹೇಳ್ಕೊಳ್ಳೋ ಒಂದು ದಿನ ಬರುತ್ತಲ್ಲ ನಿಜಕ್ಕೂ ಕೂಡ ಅಂತ ಕನಸ್ಕೊಂಡ ವಿದ್ಯಾರ್ಥಿಗಳು ಬೆರಳಿಕೆ ಅಂತ ಹೇಳ್ಬೋದು ಯಾಕೆ ಈ ಮಾತನ್ನ ಹೇಳ್ತಾ ಅಂತಂದರೆ ಇವತ್ತು ನಮ್ಮ ಜೊತೆ ಒಬ್ಬರಿದ್ದಾರೆ ಅದೇ ರೀತಿಯಾಗಿ ಪ್ರಯತ್ನ ಪಟ್ಟು 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 ಇವತ್ತು ಒಂದು ಅವ್ರು ಅಂದ್ಕೊಂಡಿರುವಂತಹ ಒಂದು ಸಾಧನೆ ಶಿಖರವನ್ನು ಹೇರಿದ್ದಾರೆ ಜೊತೆಗೆ ಏನು ಅಂದ್ಕೊಂಡಿದ್ರು ಅದನ್ನು ಕಷ್ಟಪಟ್ಟು ಚಲಬಿಡದೆ ಇವತ್ತು ಅದನ್ನು ಸಾಧನೆ ಮಾಡಿದ್ದಾರೆ ಎಸ್ ನಮ್ಮ ಜೊತೆ ಅವರಿದ್ದಾರೆ ಮಾತನಾಡ್ಸೋಣ ಐ ಎ ಎಸ್ ಐ ತಿಂಕ್ ರೈಟ್ ಐ ಎ ಎಸ್ ಎಕ್ಸಾಮನ್ನು ಪಾಸ್ ಮಾಡಿದರೆ ಅವರಿಂದನೇ ಅವರ ಪರಿಚಯವನ್ನು ಮಾಡ್ಕೊಳ್ಳೋಣ ಮುಂದಿನ ಭವಿಷ್ಯ ಭಾರತದ ಭವಿಷ್ಯದ ಫ್ಯೂಚರ್ ಅವರ ಮುಖದಲ್ಲಿ ಕಾಣಿಸುತ್ತೆ ನಾನು ಹೇಳಲ್ಲ ಅವ್ರನ್ನ ಪರಿಚಯ ಮಾಡಿಸ್ತೀನಿ ಮೇಡಮ್ ನಮಸ್ತೆ ನಮಸ್ತೆ ಎಸ್ ತಮ್ಮ ಹೆಸರು ಅರುಣ ಅಂತ ಅರುಣ ಎಂ ಕಿರುಪರಿಚಯ ಹಾಗೆ ಮಾಡ್ಕೊಂಬಿಡಿ ನಾನು ಹೇಳೋದಕ್ಕಿಂತ ನೀವು ಚೆನ್ನಾಗಿರುತ್ತೆ ಅದು ಓಕೆ ಕಿರು ಪರಿಚಯ ಅಂತ ಹೇಳೋದಾದರೆ ನಮ್ಮೂರು ಬಂದು ತಡಕ್ಲೂರು ಗ್ರಾಮ ಶಿರಾ ತಾಲೂಕ್ ತುಮಕೂರು ಜಿಲ್ಲೆ ನಾನು ಓದಿದ್ದೆಲ್ಲ ಮಂಗಳವಾಡ ಗ್ರಾಮ ಪಾವಗಡ ತಾಲೂಕ್ ತುಮಕೂರು ಜಿಲ್ಲೆಯಲ್ಲಿ ಇಂಜಿನಿಯರಿಂಗ್ ಮಾಡಿದ್ದು ತುಮಕೂರು ಎಸ್ ಐ ಟಿಯಲ್ಲಿ ಅದಾದ ನಂತರ ಎರಡು ವರ್ಷ ವರ್ಕ್ ಮಾಡಿ ನಂತರ ನಾನು ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಹಾದಿಗೆ ಬಂದೆ ಈ ಹಾದಿಯಲ್ಲಿ ಇದು ನನ್ನ ಕೊನೆಯ ಅಟೆಂಪ್ಟ್ ಆಗಿತ್ತು ಆರು ಅಟೆಂಪ್ಟ್ಗಳು ಒಟ್ಟಾರೆಯಾಗಿ ಜನರಲ್ ಮೆರಿಟ್ಗೆ ಯು ಪಿ ಎಸ್ ಸಿ ಕೊಡೋದು ಐದು ಅಟೆಂಪ್ಟ್ಗಳಲ್ಲಿ ಸಕ್ಸಸ್ ಸಿಕ್ಕಲಿಲ್ಲ ನನಗೆ ಕೊನೆಯ ಅಟೆಂಪ್ಟಲ್ಲಿ ಈಗ ಈ ವರ್ಷ ಅನೌನ್ಸ್ ಆಗಿರುವಂಥ ರಿಸಲ್ಟಲ್ಲಿ ಮುನ್ನೂರ ಎಂಟನೇ ರ್ಯಾಂಕ್ ಸಿಕ್ಕಿದೆ ಸೂಪರ್ ಮೊದಲನೇದಾಗಿ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಯೂಶ್ವಲಿ ಈ ಸಾಧನೆ ಮಾಡಬೇಕು ಅಂದರೆ ಸಾಮಾನ್ಯವಾಗಿ ಸಾಧ್ಯವಾಗೋದಿಲ್ಲ ಸ್ಟೀಜಾಗಿ ಆಗೋದಿಲ್ಲ ಎಷ್ಟೋ ಜನ ಒಂದೆರಡು ಅಟೆಂಪ್ಟ್ ಬಿಟ್ಟೋಗ್ಬಿಡ್ತಾರೆ ವೀಕ್ಷಕರೇ ನಿಮ್ಗೆ ಹೇಳಿದ್ನಲ್ಲ ನಮ್ಮ ತುಮಕೂರಿನಲ್ಲಿ ಸಾಕಷ್ಟು ಪ್ರತಿಭೆಗಳಿದ್ದಾರೆ ಇನ್ನೂ ಎಷ್ಟೋ ಕಾಣದ ಪ್ರತಿಭೆಗಳು ಸಾಕಷ್ಟು ಇದ್ದಾರೆ ಜೊತೆಗೆ ಪ್ರಯತ್ನ ಪಟ್ಟು ನನ್ನ ಕೈಯ್ಯಲ್ಲಿ ಆಗಲ್ಲ ಅನ್ನೋ ವಾಪಸ್ ಹೋಗಿರೋರು ಕೂಡ ಇದ್ದಾರೆ ಆದರೆ ಇವರ ಜರ್ನಿ ಹೇಗಿತ್ತು ಆಗಾದ್ರೆ ಅಷ್ಟು ಈಸಿಯಾಗಿ ಮಾಡಿದ್ರೆ ಅವರು ಹೇಗೆ ಬಂದರು ಜೊತೆಗೆ ಇವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಗಿತ್ತು ಇವರಿಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರು ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದೊಂದು ಮೆಟಲ್ ಹತ್ತಬೇಕಾದ್ರೂ ಕೂಡ ಇವತ್ತು ಒಂದು ಮೆಟಲ್ ಹತ್ತು ನಿಂತ್ಕೊಂಡಿದ್ದಾರೆ ಎಷ್ಟು ಸಲ ಜಾರ್ ಬಿದ್ರು ಇವೆಲ್ಲವೂ ಕೂಡ ಅವ್ರ ಬಾಯಿಂದನೇ ಕೇಳೋಣ ಮೇಡಮ್ ಇವಾಗ ಈ ಒಂದು ಐ ಎ ಎಸ್ ಅನ್ನೋದು ನನಗೆ ಗೊತ್ತಿರಂಗೆ ಪ್ರಪಂಚದಲ್ಲೇ ತುಂಬ ಕಷ್ಟವಾಗಿರೋ ಕಾಂಪಿಟೇಷನ್ ಎಕ್ಸಾಮ್ ಇದು ಕರೆಕ್ಟ್ ಅಲ್ವಾ ಹೇಗೆ ನೀವು ನಿಮ್ಮ ನಿಮ್ಮ ಮೈಂಡಲ್ಲಿ ಹೇಗೆ ಬಂತು ಚಿಕ್ಕ ವಯಸ್ಸೇನೆ ಅಂದ್ಕೊಂಡಿದ್ರ ಮನೆಯಲ್ಲ ಹೇಗೆ ಸಪೋರ್ಟ್ ಮಾಡಿದ್ರು ಇದು ಚಿಕ್ಕ ವಯಸ್ಸಲ್ಲಿ ಅಂದ್ಕೊಂಡಿದ್ದಂಥ ಕನಸೇನಲ್ಲ ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೆ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಎಂಡಲ್ಲಿ ನಮ್ಮ ತಂದೆಯವರ ಸಾವಾದಾಗ ಆದಾಗ ಆಗ ಅನಿಸಿದ್ದು ನನಗೆ ನಮ್ಮ ರೂರಲ್ ಇಂಡಿಯಾಕ್ಕೆ ಏನಾದರೂ ಮಾಡಬೇಕು ನಮ್ಮ ರೈತರಿಗೆ ಏನಾದರೂ ಮಾಡಿ ನಾನು ಸಹಾಯವನ್ನು ಮಾಡಬೇಕು ಅಂತ ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯಾಗಿ ಅದರಲ್ಲೂ ಸಾಮಾನ್ಯ ಮನುಷ್ಯರಾಗಿ ನಾನೇನು ಮಾಡಲಿಕ್ಕಾಗುತ್ತೆ ಆಗ ನಾನು ಇಂಜಿನಿಯರ್ ಆದೆ ಅದಾದಮೇಲೆ ನನಗೇನು ಅಷ್ಟೊಂದು ದೊಡ್ಡ ಟ್ರಾನ್ಸ್ಫಾರ್ಮೇಷನ ತರ ತರಬಲ್ಲೆ ಅನ್ನುವಂಥ ನಂಬಿಕೆ ಏನು ಬರಲಿಲ್ಲ ಆಗ ನಾನು ದಾರಿಯನ್ನು ಹುಡುಕ್ತಾ ಇರಬೇಕಾದ್ರೆ ಒಂದು ದಾರಿ ನನಗೆ ಕಂಡಿದ್ದು ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಆ ಒಂದು ದಾರಿ ಕೂಡ ಸುಲಭ ಅಲ್ಲ ಅಂತ ನಂಗೆ ಗೊತ್ತಿತ್ತು ಸುಲಭ ಅಲ್ಲ ಯಾಕೆ ಅಂದರೆ ನೀವು ಹೇಳ್ದಂಗೆ ಇಡೀ ಪ್ರಪಂಚದಲ್ಲಿ ಒನ್ ಆಫ್ ದಿ ಟಫೆಸ್ಟ್ ಎಕ್ಸಾಮ್ಸ್ ಅಂತಂದರೆ ನಮಗೆ ಈ ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಕೂಡ ಬರುತ್ತೆ ಅದಕ್ಕೆ ಕಾರಣ ಒಂದು ಅದರ ಸಿಲೆಬಸ್ ತುಂಬ ಜಾಸ್ತಿ ಇದೆ ಎರಡನೇದಾಗಿ ಅವ್ರು ತಗೊಳ್ಳುವಂಥದ್ದು ತುಂಬ ಕಡಿಮೆ ಜನತೆಯನ್ನು ಲಕ್ಷಾಂತರ ಜನತೆ ಸ್ಟೂಡೆಂಟ್ಸ್ ಬರೆಯುವಂಥದ್ದು ನಿಯರ್ಲಿ ಹತ್ತು ಲಕ್ಷ ಸ್ಟೂಡೆಂಟ್ಸ್ ಬರೆಯೋದು ಫೈನಲಿ ಅವರು ಈ ವರ್ಷ ತೊಗೊಂಡಿರೋದು ಸಿಕ್ಸ್ ಏಯ್ಟಿ ಪೀಪಲನ್ನು ಅಷ್ಟೇ ಅಷ್ಟು ಸಾವಿರದ ಒಳಗಡೆನೇ ಇರುತ್ತೆ ಪ್ರತಿ ವರ್ಷ ಬರೆಯೋದು ಮಾತ್ರ ಪ್ರತಿ ವರ್ಷ ಇನ್ಕ್ರೀಸ್ ಆಗ್ತಾ ಇದೆ ಎಂಟು ಹತ್ತು ಹನ್ನೆರಡು ಲಕ್ಷ ತನಕ ಹೋಗ್ತಾ ಇದೆ ಸೊ ಈ ಜರ್ನಿ ಇಷ್ಟು ಕಷ್ಟ ಇದ್ದರೂ ಕೂಡ ನಾನು ಚಾಲೆಂಜಿಂಗ್ ಆಗಿ ತೊಗೊಳ್ಬೇಕು ಈ ಜರ್ನಿಗೇ ಬರಬೇಕು ಅಂತ ಡಿಸೈಡ್ ಮಾಡಿದೆ ಡಿಸೈಡ್ ಮಾಡೋದು ಈಸಿ ಬಟ್ ಅಲ್ಲಿಗೆ ಹೋದಾಗ ನನಗೆ ಸಿಗುವಂಥ ಸಪೋರ್ಟ್ ಹೇಗಿರುತ್ತೆ ಅದು ತುಂಬ ಕಷ್ಟ ಯಾಕೆ ಅಂದರೆ ಫ್ಯಾಮಿಲಿಯಲ್ಲಿ ಆ ಸಂದರ್ಭದಲ್ಲಿ ಅರ್ಥ ಆಗಿರಲಿಲ್ಲ ಅವರಿಗೆ ನಾನು ಏನು ಮಾಡ್ಲಿಕ್ಕೆ ಹೊರಟಿದ್ದೀನಿ ಅಂತ ಅವ್ರಿಗೆ ಅನಿಸಿದ್ದು ನಾನು ಏನಕ್ಕೋ ಡೆಲ್ಲಿಗೆ ಹೊರಟಿದ್ದೀನಿ ಅಂತ ಗೊತ್ತಿತ್ತು ಅಷ್ಟೇ ಮುಂದಕ್ಕೇನೂ ಗೊತ್ತಿರಲಿಲ್ಲ ಆಗ ನಾನು ಈಗಾಗಲೇ ಹೇಳಿರೋ ಹಾಗೆ ಒಕ್ಕಲಿಗರ ಸಂಘಕ್ಕೆ ಕಾಲ್ ಮಾಡಿದೆ ಆ ಸಂದರ್ಭದಲ್ಲಿ ಸಂಭವ ನನ್ನ ಅದೃಷ್ಟ ಅಂತ ಹೇಳ್ಬೋದು ಆಗ ನರೇಂದ್ರ ಬಾಬು ಸರ್ ಅಂತ ಅವ್ರು ಸಿಕ್ಕರು ಅವರು ನೀನು ಐ ಎ ಎಸ್ ಮಾಡಬೇಕು ಅಂತಿದ್ದರೆ ನಾನು ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಅವರು ಸಂಪೂರ್ಣ ಬೆಂಬಲವನ್ನು ಕೊಟ್ಟರು ಆ ಸಂದರ್ಭದಲ್ಲಿ ಅವ್ರ ಸಹಾಯ ತಗೊಂಡು ನಾನು ಡೆಲ್ಲಿಗೆ ಹೋದಿದ್ದು ಹೋಗಿದ್ದು ಅಲ್ಲಿ ನನ್ನ ಪ್ರೀಲಿಮ್ಸ್ ಕ್ಲಿಯರ್ ಆದ ನಂತರ ಆಗ ನಮ್ಮ ಫ್ಯಾಮಿಲಿಗೆ ಸ್ವಲ್ಪ ಮಟ್ಟಿಗೆ ಗೊತ್ತಾಗ್ತಾ ಹೋಯಿತು ಸಮಥಿಂಗ್ ಐ ಆಮ್ ಟ್ರೈಂಗ್ ಟು ಡೂ ಏನೋ ಮಾಡ್ತಾ ಇದ್ದಾಳೆ ಅನ್ನೋ ರೀತಿಯಲ್ಲೇ ಇತ್ತು ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಐಡಿಯಾ ಬಂತು ಐ ಎ ಎಸ್ ಅಂದರೆ ಏನು ಇದರಿಂದ ಏನೆಲ್ಲ ಸಾಧಿಸಬಹುದು ನಾವು ಇದೆಲ್ಲ ಐಡಿಯಾ ಬರ್ತಾ ಬಂತು ಆಗ ಅವರು ಕೂಡ ಸಪೋರ್ಟ್ ಮಾಡಲಿಕ್ಕೆ ಶುರು ಮಾಡಿದರು ಅದಾದ ಮೇಲೆ ಇಲ್ಲಿಯವರೆಗೂ ಮೊನ್ನೆ ಏನು ಮೇ ಥರ್ಟಿಯತ್ ನನಗೆ ರಿಸಲ್ಟ್ ಬಂದಲ್ಲ ಆ ಕ್ಷಣದವರೆಗೂ ನನ್ನ ಫ್ಯಾಮಿಲಿ ನನಗೆ ಸಪೋರ್ಟ್ ಮಾಡಿದೆ ಇನ್ಫ್ಯಾಕ್ಟ್ ನಿಮ್ಮ ಚಾನೆಲ್ ಮುಖಾಂತರವಾಗಿ ನಾನು ಎಲ್ಲ ಫ್ಯಾಮಿಲಿಗಳಿಗೆ ಹೇಳ್ತೀನಿ ದಯವಿಟ್ಟು ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸ್ಕೊಳ್ಳಿಕ್ಕೆ ಅಂತ ಅವರು ಹೊರಟಿದ್ದಾರೆ ಅಂದರೆ ಅವರಿಗೆ ಸಹಾಯವನ್ನು ಮಾಡಿ ನೋಡಿ ನಾವು ಅಂದ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ ನಾನೇನೋ ಮಾಡಬೇಕಂತ ಅಂದ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ ಬಟ್ ಆ ಯೋಚನೆ ಮಾಡ್ಬೇಕಾದ್ರೆ ಒಂದು ಆಲೋಚನೆ ಬರುತ್ತೆ ನಮಗೂ ಎಸ್ ನಾನು ಫೈಲ್ಯೂರ್ ಆದರೆ ಆದರೆ ನನ್ನ ಜೊತೆ ಯಾರು ನಿಲ್ತಾರೆ ಒಂದು ನಾನು ಈ ಹತ್ತಾ ಹತ್ತಾಯಿದ್ದೀನಿ ದೇವರ ಯಾರಾದರೂ ಒಬ್ಬರಾದರೂ ಬರ್ಬೋದಾ ದೇವ್ರ ರೂಪದಲ್ಲೇ ಇವತ್ತು ನೀವು ಹೇಳಿದ್ರಿ ಸರ್ ಬಂದರು ಅವರೇನೋ ನಮ್ಗೆ ಸಹಾಯ ಮಾಡಿದ್ರು ಅಂತ ಖಂಡಿತ ಇರ್ಬೋದು ಎಷ್ಟೋ ಜನ ಪೇರೆಂಟ್ಸ್ಗಳಿಗೆ ಇವತ್ತು ಗೊತ್ತಿಲ್ಲ ಒಂದಷ್ಟು ಕೋರ್ಸ್ಗಳಿದೆ ಅದಿಷ್ಟು ಆ್ಯಕ್ಚುಲಿ ನೀವು ಮಾಡಿದಿರೋವಂಥದ್ದು ಒನ್ ಆಫ್ ದ ಪವರ್ಫುಲ್ ಅದು ಆ ಕೋರ್ಸ್ ಇರೋದಾಗಿರ್ಬೋದು ನಿಮಗೆ ಸಿಗುವಂಥ ಗೌರವ ಆಗಿರ್ಬೋದು ಜೊತೆಗೆ ನಿಮ್ಮಲ್ಲಿ ಸಿಗುವಂಥ ಪವರ್ ಆಗಿರ್ಬೋದು ಎಷ್ಟೋ ಜನ ಪೇರೆಂಟ್ಸ್ಗಳು ಗೊತ್ತಿಲ್ಲ ಏನು ಹೇಳ್ತಾರೆ ಅದರ ಬಗ್ಗೆ ಇದ್ರ ಬಗ್ಗೆ ಹೇಳೋದಾದ್ರೆ ನಮಗೆ ಜವಾಬ್ದಾರಿ ಇದೆ ಯಂಗ್ಸ್ಟರ್ಸಿಗೆ ನಾನು ಹೇಳ್ತೀನಿ ಕನ್ವಿನ್ಸ್ ಮಾಡಿ ನಿಮ್ಮ ಫ್ಯಾಮಿಲಿಗೆ ಹೇಳಿ ನಾವು ಐ ಎ ಎಸ್ ಅಂತ ಹೊರಟಾಗ ಬರೀ ಐ ಎ ಎಸ್ ನಮ್ಮ ತಲೆಯಲ್ಲಿರೋದಿಲ್ಲ ಏನನ್ನೂ ಸಾಧಿಸಬೇಕು ಅಂತಿರುತ್ತೆ ಬೇರೆ ಯಾವುದೋ ಗುರಿಯನ್ನು ಮುಟ್ಲಿಕ್ಕೆ ಐ ಎ ಎಸ್ ಅನ್ನೋದು ಒಂದು ದಾರಿಯಾಗಿರುತ್ತೆ ಸೊ ಅದನ್ನು ನೀವು ನಿಮ್ಮ ಫ್ಯಾಮಿಲಿಗೆ ಎಕ್ಸ್ಪ್ಲೈನ್ ಮಾಡಿ ನಿಮ್ಮ ಫ್ಯಾಮಿಲಿಗೆ ಎಕ್ಸ್ಪ್ಲೈನ್ ಮಾಡಿ ಯಾವ ಒಂದು ಸಾಧನೆಯನ್ನು ಮಾಡಲಿಕ್ಕೆ ನೀವು ಹೊರಟಿದ್ದೀರಾ ಯಾವ ದೊಡ್ಡ ಕನಸನ್ನು ನೀವು ಕಂಡಿದ್ದೀರಾ ಅದಕ್ಕೆ ಐ ಎ ಎಸ್ ಯಾವ ರೀತಿಯಾಗಿ ದಾರಿ ಆಗುತ್ತೆ ಇದನ್ನು ಎಕ್ಸ್ಪ್ಲೈನ್ ಮಾಡಿ ನಾನು ಕೂಡ ನಮ್ಮ ಫ್ಯಾಮಿಲಿಗೆ ಎಕ್ಸ್ಪ್ಲೈನ್ ಮಾಡಿದಾಗಲೇ ಅವ್ರಿಗೆ ಗೊತ್ತಾಗಿದ್ದು ನಂತರ ಫ್ಯಾಮಿಲಿಗಳಿಗೆ ಹೇಳೋದಾದರೆ ನಂಬಿಕೆ ಇಡಿ ನಿಮ್ಮ ಮಕ್ಕಳ ಮೇಲೆ ಹೌದು ಸೋಲಾಗುತ್ತೆ ಈ ಒಂದು ಜರ್ನಿಯಲ್ಲಿ ಫೈನಲಿನೂ ಐ ಎ ಎಸ್ ಆಗದೇ ಇರೋರಿದ್ದಾರೆ ಆಗಲಿಲ್ಲ ಅಂದರೂ ಅವರು ಒಳ್ಳೆಯ ನಾಗರಿಕರಾಗ್ತಾರೆ ಈ ಸಿಲೆಬಸ್ ಹೇಗಿದೆ ಅಂತಂದರೆ ನಮ್ಮನ್ನು ಕಂಪ್ಲೀಟ್ಲಿ ಎಂಪವರ್ ಮಾಡುತ್ತೆ ಪ್ರತಿಯೊಂದು ಆ್ಯಸ್ಪೆಕ್ಟಲ್ಲೂ ನಾವು ತಿಳ್ಕೊಳ್ತಾ ಹೋಗ್ತೀವಿ ಒಳ್ಳೆಯ ಭಾರತೀಯರಾಗ್ತೀವಿ ಐ ಎ ಎಸ್ ಎಕ್ಸಾಮಲ್ಲಿ ಮಾತ್ರ ಸೋಲ ಸೋಲಾಗತ್ತೆ ಈ ಸಿಲೆಬಸನ್ನು ಯಾರು ಸರಿಯಾಗಿ ಓದಿರ್ತಾರೆ ಫೈನಲಿ ಅವರು ಐ ಎಸ್ ಎಲ್ ಮಾತ್ರನೇ ಸೋಲ್ತಾರೆ ಬೇರೆ ಯಾವುದರಲ್ಲೂ ಸೋಲೋದಿಲ್ಲ ಜೀವನದಲ್ಲಿ ಅಷ್ಟು ಪವರ್ಫುಲ್ ಪ್ರಿಪ್ರೇಷನ್ ಇದು ಆದ್ದರಿಂದ ಕುಟುಂಬಗಳಿಗೆ ನಾನು ಹೇಳೋದು ಅಂತಂದರೆ ನಿಮ್ಮ ಮಕ್ಕಳ ಮೇಲೆ ಅಪನಂಬಿಕೆ ಬೇಡ ದೊಡ್ಡ ಕನಸನ್ನು ಕಂಡಿದ್ದಾರೆ ಅಂತಂದರೆ ಅದು ಅವರ ಅಪರಾಧ ಅಲ್ಲ ಅವರ ಕನಸನ್ನೇ ಕಂಡಿದ್ದಾರೆ ನೀವು ಸಪೋರ್ಟನ್ನು ಮಾಡಬೇಕು ಫಿನಾನ್ಷಿಯಲಿ ಆಗಿಲ್ಲ ಅಂದರೂ ಅಟ್ಲೀಸ್ಟ್ ಮಾರಲ್ ಸಪೋರ್ಟನ್ನಾದರೂ ಕೊಡಿ ಕೊಟ್ಟು ಅವರ ಕನಸಿಗೆ ನೀವು ನೀರೇರಿ ಅಂತ ನಾನು ಹೇಳ್ತೇನೆ ಸರ್ ಎಲ್ಲ ಒಂದು ಕಡೆ ನೋಡಿ ಐ ಎ ಎಸ್ ಆಗಿರ್ಬೋದು ಈ ದೊಡ್ಡ ದೊಡ್ಡ ಹುದ್ದೆಗೆ ಪ್ರಯತ್ನ ಪಡ್ತಿರೋರು ಒಂದು ಬಾರಿ ಎಕ್ಸಾಮ್ ಬರೆದ ಮೇಲೆ ಅವ್ರ ರಿಸಲ್ಟ್ ಬರುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ ಆದರೆ ಅವರಲ್ಲಿ ಅವರ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತಂತೆ ಆ್ಯಕ್ಚುಲಿ ನಾನು ನಿಮ್ಮಲ್ಲಿ ನೋಡ್ತಾ ಇದ್ದೀನಿ ಸೊ ಏನು ಹೇಳ್ತೀರಾ ಹೌದು ಬದಲಾವಣೆ ಆಗುತ್ತೆ ನಾನು ಈಗಾಗಲೇ ಹಾಗೆ ಈ ಸಿಲೆಬಸ್ ತುಂಬಾ ಪವರ್ಫುಲ್ ಸಿಲೆಬಸ್ಸು ನಮ್ಮ ಸುತ್ತಮುತ್ತ ಆಗುವಂಥ ಆಗು ಹೋಗುಗಳೆಲ್ಲವೂ ನಮಗೆ ಅರ್ಥ ಆಗುತ್ತೆ ಈ ಸಿಲೆಬಸ್ಗಿಂತ ಮುಂಚೆ ಅರ್ಥ ಆಗಲ್ಲ ಎಷ್ಟೊಂದು ಥಿಂಗ್ಸ್ ನಮ್ಗೆ ಅರ್ಥ ಆಗ್ತಿರಲ್ಲ ಸಲ ಈ ಪ್ರಿಪ್ರೇಷನ್ ಆಯ್ತು ಅಂತಂದ್ರೆ ಒಂದು ಸಾಮಾನ್ಯ ಒಂದು ಸಣ್ಣ ಕೃಷಿಯಿಂದ ಹಿಡಿದು ಇಂಟರ್ನ್ಯಾಷನಲ್ ರಿಲೇಷನ್ವರೆಗೂ ವರೆಗೂ ವಿಶ್ವಸಂಸ್ಥೆಯವರೆಗೂ ಏನೇನು ಆಗ್ತಿದೆ ಅದೆಲ್ಲವೂ ನಮ್ಗೆ ಅರ್ಥ ಆಗುತ್ತೆ ಹಾಗಾಗಿ ಈ ಪ್ರಿಪ್ರೇಷನ್ ಅನ್ನೋದು ನಮ್ಮನ್ನು ಉತ್ತಮ ನಾಗರಿಕನನ್ನಾಗಿ ಮಾಡುತ್ತೆ ಸಕ್ಸಸ್ಫುಲ್ ಆದರೆ ಹೌದು ಒಳ್ಳೆ ಅಧಿಕಾರಿಗಳಾಗ್ತೀವಿ ನಮ್ಮ ದೇಶ ಸೇವೆಯನ್ನು ಮಾಡ್ತೀವಿ ಸಕ್ಸಸ್ ಆಗಲಿಲ್ವಾ ನಾವು ಸಿವಿಲ್ ಸರ್ವೆಂಟ್ ಆಗದೆ ಇರಬಹುದು ಪಬ್ಲಿಕ್ ಸರ್ವೆಂಟ್ ಅಂತೂ ಹಾಗೆ ಆಗ್ತೀವಿ ಆದ್ದರಿಂದ ನಾನೆಲ್ಲರಿಗೂ ಹೇಳೋದು ಅಂತಂದರೆ ಈ ಪ್ರಿಪ್ರೇಷನ್ ಎಲ್ಲ ಯಾವತ್ತೂ ಕೈ ಬಿಡಬೇಡಿ ಫೇಲ್ಯೂರ್ ಆಗುತ್ತೆ ಸರ್ ನೀವು ಹೇಳ್ದಂಗೆ ಫೇಲ್ಯೂರ್ ಆಗೇ ಆಗುತ್ತೆ ತುಂಬ ನನಗೊಂದು ಡೌಟ್ ಬಂತು ನೀವು ಕೂಡ ಈಸಿಯಾಗಿ ಮೆಟ್ಲಾಗ್ತಿಲ್ಲ ನನಗೆ ಹಾಗೆ ಎಷ್ಟು ಬಾರಿ ನೀವು ಜಾರು ಬಿದ್ದಿರಿ ಕೊನೆಗೆ ಯಾವ ರೀತಿ ಅದನ್ನು ಇಲ್ಲ ಎಸ್ ಇಲ್ಲೆಲ್ಲೋ ಒಂದು ಕಡೆ ಮಿಸ್ಟೇಕ್ ಆಗಿದೆ ನಾನು ಸರಿ ಮಾಡ್ಕೊಳ್ಬೇಕು ಅಂತ ಯಾವಾಗ ಅಂದ್ಕೊಂಡ್ರೆ ಎಷ್ಟು ಸಲ ಫೇಲ್ಯೂರ್ ಆದ್ರಿ ಒಟ್ಟಾರೆಯಾಗಿ ಆರು ಅಟೆಂಪ್ಟ್ಗಳನ್ನು ನಾನು ಕೊಟ್ಟಿರೋದು ಅದರಲ್ಲಿ ಐದು ಅಟೆಂಪ್ಟ್ಗಳು ಫೇಲ್ ಆಗಿದ್ದು ಫಸ್ಟಿಂದ ನಾನು ಪ್ರೀಲಿಮ್ಸನ್ನು ಕ್ಲಿಯರ್ ಮಾಡ್ಕೊಳ್ತಾ ಬಂದೆ ಮೂರು ಹಂತಗಳಲ್ಲಿ ಎಕ್ಸಾಮ್ ಇರೋದು ಮೊದಲನೇ ಹಂತ ಪ್ರೀಲಿಮ್ಸು ಫಸ್ಟಿಂದನೂ ನಾನು ಕ್ಲಿಯರ್ ಮಾಡ್ಕೊಳ್ತಾ ಬಂದೆ ಮೇನ್ಸಲ್ಲಿ ಕೂಡ ನಾಲ್ಕು ಬಾರಿ ನಂದು ಕ್ಲಿಯರ್ ಆಯಿತು ಇಂಟರ್ವ್ಯೂ ತನಕ ಹೋದೆ ಒಂದೆರಡು ಮಾರ್ಕ್ಸ್ಗಳಲ್ಲೇ ನಂದು ಮಿಸ್ ಆಗ್ತಾ ಇತ್ತು ಇಲ್ಲಿ ಎರಡು ಥಾಟ್ಸು ಒಂದು ಥಾಟ್ ಏನಂದರೆ ನಾನು ಒಂದೆರಡು ಅಂಕಗಳಲ್ಲೇ ಮಿಸ್ ಆಗಿದೆ ಅಂದರೆ ಮತ್ತೆ ಪ್ರಯತ್ನ ಪಟ್ಟರೆ ಪಕ್ಕ ನನಗೆ ಸಕ್ಸಸ್ ಸಿಗುತ್ತೆ ಇನ್ನೊಂದು ಥಾಟ್ ಅಂತಂದರೆ ಕಂಡಿರೋದು ದೊಡ್ಡ ಕನಸು ಅದನ್ನು ಸಾಧಿಸಲೇಬೇಕು ಆ ಕನಸನ್ನು ನಾನು ನನಸು ಮಾಡಿಕೊಳ್ಳೇಬೇಕು ಒಂದು ಹಾದಿ ಇದನ್ನು ಚೂಸ್ ಮಾಡ್ಕೊಂಡಿದ್ದೀನಿ ಇದನ್ನು ಕಂಪ್ಲೀಟ್ ಮಾಡೋಣ ಫೈನಲಿ ನಾನು ಸೋತ್ರೂ ಪರವಾಗಿಲ್ಲ ಆ ಗುರಿಯನ್ನು ತಲುಪಲಿ ಇನ್ನೊಂದು ಹಾದಿ ಅಂತೂ ಹಿಡ್ದೇ ಹಿಡಿತೀನಿ ಈ ಹಾದಿಯನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡೋಣ ಆ ಕಾರಣಕ್ಕೋಸ್ಕರನೇ ಕೊನೆಯ ಅಟೆಂಪ್ವರೆಗೂ ನಾನು ಸ್ಟೈಫ್ ಮಾಡಿದ್ದು ಈ ಒಂದು ಹಾದಿಯಲ್ಲಿ ಸರ್ ಇವಾಗ ಏನೇ ಮಾಡ್ಬೇಕಂದ್ರು ಕೂಡ ಒಂದು ಇಂಟೆನ್ಷನ್ ಇರುತ್ತೆ ಎಸ್ ನಾನು ಇದಾಗಬೇಕು ಅಂದ್ರೆ ಇವಾಗ ನಾನೊಬ್ಬ ಕಲಾವಿದ ಆಗ್ಬೇಕು ಮತ್ತೇನೊಬ್ಬ ಆಂಕರ್ ಆಗಬೇಕು ಮತ್ತೇನೋ ಪೊಲಿಟಿಷಿಯನ್ ಆಗ್ಬೇಕಂದ್ರೂ ಕೂಡ ನಾನು ಇದಕ್ಕೆ ಒಂದು ಉದ್ದೇಶ ಇದ್ದೇ ಇರುತ್ತೆ ಸೊ ನಿಮ್ಮ ಯಾವ ಉದ್ದೇಶ ಇದಕ್ಕೆ ಆಯಿತು ಉದ್ದೇಶ ಅಂದ್ರೆ ನಾನು ಈಗಾಗಲೇ ಹೇಳ್ದಂಗೆ ನಮ್ಮ ತಂದೆಯವರ ಸಾವಾದ ಮೇಲೆ ಒಂದೇ ಥಾಟ್ ಬಂದಿದ್ದು ನಮ್ಮ ರೈತರು ಹಳ್ಳಿಯಲ್ಲಿರುವಂಥವರು ಒಂದು ಡೇಟಾ ಪ್ರಕಾರ ಇವತ್ತು ನಮ್ಮ ಅರೌಂಡು ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಪರ್ಸೆಂಟೇಜ್ ನಮ್ಮ ಜನಸಂಖ್ಯೆ ಇರೋದು ಹಳ್ಳಿಯಲ್ಲಿ ಹಳ್ಳಿಯಲ್ಲಿರುವಂಥ ಆರ್ಥಿಕ ಚಟುವಟಿಕೆ ಅಂದರೆ ಅದು ಕೃಷಿಯೇ ಆ ಕೃಷಿಯನ್ನು ನಂಬ್ಕೊಂಡಿರುವಂಥ ನಮ್ಮ ರೈತರು ಪ್ರಾಣ ಬಿಡ್ತಾ ಇದ್ದಾರೆ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಇದು ಒಂದು ತುಂಬ ಹೃದಯ ವಿದ್ರಾವಕ ಸಿಚುಯೇಷನ್ ಅಂತಲೇ ಹೇಳಬಹುದು ಅಂಥ ರೈತರಿಗೆ ಸಹಾಯವನ್ನು ಮಾಡಬೇಕು ಇದೇ ನನ್ನ ಗುರಿ ಇದ್ದದ್ದು ಈಗಲೂ ಇರುವಂಥದ್ದು ಆ ರೈತರಿಗೆ ಸಹಾಯ ಮಾಡಲಿಕ್ಕೆ ನನಗೆ ಬೇಕಾಗಿರುವಂಥ ಅಥಾರಿಟಿ ನನಗೆ ಬೇಕಾಗಿರುವಂಥ ರಿಸೋರ್ಸು ನನಗೆ ಬೇಕಾಗಿರುವಂಥ ಹ್ಯೂಮನ್ ರಿಸೋರ್ಸು ಎಲ್ಲವನ್ನು ಕೊಡುವಂಥ ಒಂದು ದಾರಿ ಯಾವುದು ಅಂತಂದರೆ ಅದು ಇದೇ ದಾರಿಯಾಗಿತ್ತು ಸೊ ನನ್ನ ಉದ್ದೇಶವೂ ಅದೇ ಆಗಿತ್ತು ನನ್ನ ಮೋಟಿವೇಶನ್ನು ಅದೇ ಆಗಿತ್ತು ನಾನು ಸೋಲಾದಾಗ ಮತ್ತೆ ಎದ್ದು ಬಂದು ಎಕ್ಸಾಮನ್ನು ಬರೀಲಿಕ್ಕೆ ನನ್ನ ಇನ್ಸ್ಪಿರೇಷನ್ನೂ ಅದೇ ಆಗಿತ್ತು ನಿಮಗೆ ಅಧಿಕಾರ ಸಿಗುತ್ತೆ ಆ್ಯಕ್ಚುಲಿ ಈಗ ಅಧಿಕಾರ ಸಿಕ್ಕ ತಕ್ಷಣ ನನಗೆ ನನ್ನ ಒಂದು ಕನಸಲ್ಲಿ ಇರೋದು ಅಥವಾ ನನ್ನ ಒಂದು ಐಡಿಯಾದಲ್ಲಿ ಇರೋದು ಅಂದರೆ ಸ್ಕೀಮ್ಗಳಲ್ಲಿ ಕೊರತೆ ಇಲ್ಲ ಈಗ ಆಲ್ರೆಡಿ ಗೌರ್ಮೆಂಟ್ ಸಾಕಷ್ಟು ಸ್ಕೀಮ್ಗಳನ್ನು ತಂದಿದೆ ನಾಟಿ ಕಾರ್ಯದಿಂದ ಹಿಡಿದು ಕೊಯ್ಲು ಮತ್ತು ಮಾರುಕಟ್ಟೆಯವರೆಗೂ ನಮ್ಮಲ್ಲಿ ಸ್ಕೀಮ್ಗಳಿದ್ದಾವೆ ರಿಸೋರ್ಸ್ಗೆ ತೊಂದರೆ ಇಲ್ಲ ಗೌರ್ಮೆಂಟ್ ಸಾಕಷ್ಟು ಅನುದಾನವನ್ನು ಬಿಡುಗಡೆ ಮಾಡ್ತಾನೇ ಇರುತ್ತೆ ಎಲ್ಲ ರೀತಿಯಾದಂಥ ಒಂದು ವ್ಯವಸ್ಥೆ ಇದೆ ಆದರೆ ಅದು ನಿಜವಾಗ್ಲೂ ರೈತರಿಗೆ ತಲುಪುತ್ತಾ ಇದೆಯೋ ಇಲ್ಲವೋ ಆ ತಲುಪುವಂಥ ಒಂದು ಕೊಂಡಿ ಸಂಪರ್ಕ ಏನಿದೆಯಲ್ಲ ಅಲ್ಲಿ ನಾನು ಕೆಲಸವನ್ನು ಮಾಡಬೇಕು ಎಲ್ಲ ಸ್ಕೀಮ್ಗಳನ್ನು ಎಲ್ಲ ಉದ್ದೇಶದ ಏನು ಒಳ್ಳೆಯ ಉದ್ದೇಶದಿಂದ ಗವರ್ಮೆಂಟ್ ತಂದಿದೆ ಆ ಉದ್ದೇಶವನ್ನು ಪ್ರತಿಯೊಂದನ್ನು ರೈತರಿಗೆ ತಲುಪಿಸುವಲ್ಲಿ ಆ ಒಂದು ಲಿಂಕಲ್ಲಿ ಇಮ್ಮಿಡಿಯೇಟ್ ಪ್ರಿಯಾರಿಟಿಯಲ್ಲಿ ನಾನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್ ಆ್ಯಂಡ್ ಮೂರು ಈ ಜರ್ನಿನಲ್ಲಿ ಸುಮ್ಮನೆ ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಇದಕ್ಕೆ ಅದರದೇ ಆದಂತಹ ಒಂದು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ನಮ್ಮ ಒಂದು ಮೇಂಟೆನೆನ್ಸ್ ಕೂಡ ನಾವು ಮಾಡಬೇಕಾಗುತ್ತೆ ಯಾರೋ ಒಬ್ಬರು ಕೈ ಹಿಡಲೇಬೇಕಾಗುತ್ತೆ ಸೊ ಈ ನೀವು ಇಷ್ಟು ದೂರ ಬಂದ್ರಿ ನಿಮ್ಮ ಜೊತೆ ಯಾರೆಲ್ಲ ನಿಂತು ಮಾಡೋದು ಯಾರೆಲ್ಲ ನಿಂತರು ಅಂತ ಹೇಳಬೇಕಂದ್ರೆ ಶುರು ಮಾಡಿದ ದಿನದಿಂದ ಹೇಳೋದಾದರೆ ನಾನು ಜಾಬ್ ಮಾಡ್ತಾ ಇದ್ದೆ ಶುರು ಮಾಡಬೇಕಾಗಿತ್ತು ನನ್ನ ತಮ್ಮ ಇನ್ನೂ ಫೈನಲ್ ಇಯರ್ ಆ ಥರ ಇದ್ದರು ನೆಕ್ಸ್ಟು ಜಾಬಿಗೆ ಬರೋರಿದ್ದರು ಅಷ್ಟು ಈಸಿ ಇರಲಿಲ್ಲ ಜಾಬನ್ನು ಬಿಡೋದು ಇರುವಂಥ ಸಾಫ್ಟ್ವೇರ್ ಉದ್ಯೋಗನ ಬಿಟ್ಟು ನಾನು ಓದ್ತೀನಿ ಅನ್ನೋದು ತುಂಬ ಮೇಜರ್ ಡಿಸಿಷನ್ ಆಗಿತ್ತು ಅದರಲ್ಲೂ ಸ್ವಲ್ಪ ಆರ್ಥಿಕವಾಗಿ ನೋಡಿಕೊಂಡ್ರೆ ನಾವಿನ್ನೂ ಸ್ಟೆಬಿಲೈಸ್ ಆಗಿರಲಿಲ್ಲ ಅಂಥ ಸಂದರ್ಭದಲ್ಲಿ ನಾನು ಜಾಬನ್ನು ಬಿಡೋದು ಅನ್ನೋದು ಆ ಡಿಸಿಷನ್ ತೊಗೊಳ್ಬೇಕಾದ್ರೇ ಆ ಒಂದು ಮೊಳಕೆಯ ಹಂತದಲ್ಲೇ ಹೆಲ್ಪ್ ಮಾಡಿದವರು ನರೇಂದ್ರ ಬಾಬು ಸರ್ ಅವ್ರ ಹತ್ರ ಹೋದಾಗ ಇಮ್ಮಿಡಿಯೆಟ್ಲಿ ಹೇಳಿದ್ರು ನೀನು ನಿಶ್ಚಿಂತೆಯಾಗಿ ಓದಮ್ಮ ನಾನು ನಿಮಗೆ ಸಪೋರ್ಟ್ ಮಾಡಿಬಿಡ್ತೀನಿ ಅಂತ ಇಮಿಡಿಯೇಟ್ಲಿ ಸಪೋರ್ಟನ್ನು ಕೂಡ ಮಾಡಿದ್ರು ಅದಾದ ನಂತರ ನಮ್ಮ ಫ್ಯಾಮಿಲಿಗೆ ಅರ್ಥ ಆದಾಗ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಲಿಕ್ಕೆ ಶುರು ಮಾಡಿದ್ರು ಈ ಎಂಟೈರ್ ಜರ್ನಿಯಲ್ಲಿ ಇರೋದು ಒಂದು ನರೇಂದ್ರ ಬಾಬು ಸರ್ ಇದ್ದಾರೆ ಇನ್ನೊಂದು ನನ್ನ ಫ್ಯಾಮಿಲಿ ಇದೆ ಸರ್ ಕೊನೆಯದಾಗಿ ಏನಾದರೂ ನೀವು ನಾನು ಈ ಜರ್ನಿಯಲ್ಲಿ ಮರೆಯಲ್ಲ ಅನ್ನಂಗಿದ್ರೆ ಯಾರಿಗೆಲ್ಲ ಏನ್ ಆ ರೀತಿಯಾಗಿ ಹೇಳೋದಾದ್ರೆ ನಾನು ಇಂಜಿನಿಯರಿಂಗ್ ಮಧ್ಯದಲ್ಲಿ ಇದ್ದಾಗ ನಮ್ಮ ತಂದೆಯವರು ಸಾವಾದಾಗ ನನಗೆ ಸಹಾಯ ಮಾಡಿದಂಥ ಜಯಚಂದ್ರ ಸರ್ ಅವ್ರಿಗೆ ಹೇಳಬೇಕು ಎರಡನೇದಾಗಿ ನಾನು ಈ ಒಂದು ಜರ್ನಿಗೆ ಬರಬೇಕಾದ್ರೆ ಮೊಳಕೆಯ ಹಂತದಲ್ಲೇ ನೀರಿರದಂತ ನರೇಂದ್ರ ಬಾಬು ಸರ್ಗೆ ಹೇಳಬೇಕು ಅದಾದ ನಂತರ ಅಂತಂದರೆ ನನ್ನ ಫ್ಯಾಮಿಲಿಗೆ ಫ್ಯಾಮಿಲಿಗೆ ಯಾಕೆ ಸ್ಪೆಸಿಫಿಕ್ ಆಗಿ ಹೇಳ್ತೀನಿ ಅಂದರೆ ಈ ಜರ್ನಿಯಲ್ಲಿ ಮೆಜಾರಿಟಿ ಆಫ್ ದಿ ಫ್ಯಾಮಿಲಿ ಒಂದು ಸಲ ಎರಡು ಸಲ ಸೋಲಾದ ತಕ್ಷಣ ನಂಬಿಕೆಯನ್ನು ಬಿಡ್ತಾರೆ ಇನ್ಫ್ಯಾಕ್ಟ್ ಅವರೇ ಡಿಮೋಟಿವೇಟ್ ಮಾಡ್ತಾರೆ ಕ್ಯಾಂಡಿಡೇಟ್ಗೆ ಆದರೆ ನನ್ನ ಫ್ಯಾಮಿಲಿಯಲ್ಲಿ ಕೊನೆವರೆಗೂ ಸಪೋರ್ಟನ್ನು ಕೊಟ್ಟರು ಇನ್ಫ್ಯಾಕ್ಟ್ ಆಗಲೇ ಹೇಳಿದಂಗೆ ಎಲ್ಲ ಫ್ಯಾಮಿಲಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಒಳ್ಳೆ ವ್ಯಕ್ತಿಗಳಾಗ್ತಾರೆ ನಿಮ್ಮ ಮಕ್ಕಳು ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಮ್ಮ ಜೊತೆ ಸಮಯ ಮಾಡಿಕೊಂಡು ಮಾತನಾಡಿದರೆ ನಮ್ಮ ಜೊತೆ ಸಮಯ ಮಾಡಿಕೊಂಡು ಧನ್ಯವಾದ ಮೇಡಮ್ ಒಳ್ಳೇದಾಗಲಿ ನೋಡೋಣ ನಿಮ್ಮಿಂದ ಒಂದಷ್ಟು ಬದಲಾವಣೆಗಳಾಗುತ್ತೆ ಜೊತೆಗೆ ನಮ್ಮ ತುಮಕೂರಿನವರು ಅಂತ ಹೇಳ್ಕೊಳ್ಳೋದು ನಮಗೂ ಕೂಡ ಹೆಮ್ಮೆ ಆಗುತ್ತೆ ಧನ್ಯವಾದ ಮಾತನಾಡಿದ್ದಕ್ಕೆ ಎಸ್ ವೀಕ್ಷಕರೇ ನೋಡಿ ಸಾಧನೆ ಮಾಡ್ಬೇಕು ಅನ್ನೋದು ಸುಲಭ ಅಲ್ಲ ಯಾಕೆಂದರೆ ಒಂದು ಹೇಳ್ಬೋದು ನಾವು ನಾವು ಗೆದ್ದಾಗ ನಮ್ಮ ಜೊತೆ ಸಾಕಷ್ಟು ಜನ ಬರ್ತಾರೆ ನಾವು ಸ್ಟ್ರಗ್ಲಿಂಗ್ ಮಾಡಬೇಕಾದ್ರೆ ನಮ್ಮ ಕಣ್ಮುಂದೆ ಯಾರೂ ಕಾಣಿಸಲ್ಲ ಯಾರೋ ಒಬ್ರು ಇರ್ತಾರೆ ಅವ್ರಿಗೋಸ್ಕರ ನಾವು ಕಾಯ್ತೀವಿ ಬಟ್ ನಮ್ಮ ನಂಬಿಕೆ ನಮ್ಮ ಗುರಿ ನಾವು ಯಾವತ್ತೂ ಬಿಡಬಾರ್ದು ಅನ್ನೋದಕ್ಕೆ ಇವರೇ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಮತ್ತೊಬ್ಬ ಸಾಧಕರೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರು ನೋಡ್ತಾರೆ ಅಮೋಕ್ ಟಿ ವಿ ಎಂದೆಂದಿಗೂ ನಿಮ್ಮೊಂದಿಗೆ ಎಲ್ಲವನ್ನೂ ಕೂಡ ಮೆಟ್ಟಿ ನಿಂತು ಸಾಧನೆ ಮಾಡಿ ಈ ಹಾದಿಯಲ್ಲಿ ಇದು ನನ್ನ ಕೊನೆಯ ಅಟೆಂಪ್ಟ್ ಆಗಿತ್ತು ಐದು ಅಟೆಂಪ್ಗಳಲ್ಲಿ ಸಕ್ಸಸ್ ಸಿಗ್ಲಿಲ್ಲ ನನಗೆ ಬಟ್ ಆ ಯೋಚನೆ ಮಾಡ್ಬೇಕಾದ್ರೆ ಒಂದು ಆಲೋಚನೆ ಬರುತ್ತೆ ನಮಗೂ ಎಸ್ ನಾನು